ಸರ್ವೇ ಜನ ಬವಂತು ಪಚ್ಚೆ ಕರ್ಪೂರದ ಬಗ್ಗೆ ಮಾಹಿತಿನ ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆಗಲೇ ನಿಮಗೆ ಅರ್ಥ ಆಗುತ್ತೆ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಪಚ್ಚೆ ಕರ್ಪೂರ ಅನ್ನೋದು ದೈವ ಶಕ್ತಿಗೆ ಬಹಳ ಪ್ರಿಯವಾದಂಥದ್ದು ಅಂದರೆ ದೇವರಿಗೆ ಬಹಳ ಪ್ರಿಯವಾದಂಥದ್ದು ಅದರಲ್ಲಿ ವಿಷ್ಣು ಮತ್ತು ಮಹಾಲಕ್ಷ್ಮಿಗೆ ಬಹಳ ಪ್ರಿಯವಾದಂಥದ್ದು ಈ ಪಚ್ಚೆ ಕರ್ಪೂರ ಮಹಾಲಕ್ಷ್ಮಿಯನ್ನು ಆಹ್ವಾನಿಸುತ್ತೆ ಮಹಾಲಕ್ಷ್ಮಿಗೆ ಬಹಳ ಪ್ರಿಯವಾದಂಥದ್ದು ಇಂತಹ ಒಂದು ಪಚ್ಚೆ ಕರ್ಪೂರವನ್ನು ನಾವು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಕುಬೇರ ಮೂಲೆಯಲ್ಲಿ ಇಟ್ಟರೆ ನಮ್ಮ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಆಗುತ್ತದೆ ಮನೆಯಲ್ಲಿರುವಂತಹ ಆರ್ಥಿಕ ಸಂಕಷ್ಟಗಳೆಲ್ಲ ದೂರವಾಗುತ್ತೆ ದುಡ್ಡು ಮನೆಯಲ್ಲಿ ಚೆನ್ನಾಗಿ ಸೇರುತ್ತೆ ಕುಬೇರ ಮೂಲೆಯಲ್ಲಿ ಇಡೋದು ಬಹಳ ಉತ್ತಮ ವ್ಯಾಪಾರ ವಹಿವಾಟು ನಡೆಯುವಂಥ ಜಾಗಗಳಲ್ಲೂ ಕೂಡ ಈ ಪಚ್ಚೆ ಕರ್ಪೂರವನ್ನು ಇಟ್ಟರೆ ಬಹಳ ಒಳ್ಳೆಯದಾಗುತ್ತೆ ಕೇವಲ ಪೂಜೆಗೆ ಮತ್ತು ಈ ಒಂದು ಪ್ರಕಾರದ ಒಂದು ಸಿದ್ಧಿಗಳಿಗೋಸ್ಕರ ಬಳಸೋದಲ್ಲದೆ ಇದನ್ನು ಆರೋಗ್ಯ ದೃಷ್ಟಿಯಲ್ಲೂ ಕೂಡ ಬಳಸ್ತಾರೆ ಪಚ್ಚೆ ಕರ್ಪೂರವನ್ನು ನೀರಿನಲ್ಲಿ ಹಾಕಿಕೊಂಡು ಕರಗಿಸಿ ಕುಡಿದ್ರೆ ದೇಹದಲ್ಲಿ ಶೀತ ಬಾಧೆ ಅಲರ್ಜಿ ಹಾಗೆ ಗ್ಯಾಸ್ಟ್ರಿಕ್ನಂಥ ಸಮಸ್ಯೆಗಳು ದೂರವಾಗ್ತವೆ ಅಂತಲೇ ಹೇಳ್ಬೋದು ಹಾಗೆ ಪಚ್ಚೆ ಕರ್ಪೂರವನ್ನು ದೇವರ ಮನೆಯಲ್ಲಿ ದೇವರ ಮನೆಯಲ್ಲಿಟ್ಟರೆ ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಯಾವುದೂ ಕೂಡ ಇರೋದಿಲ್ಲ ಮನೆಯಲ್ಲಿ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಬರುತ್ತೆ ಕ್ರಿಮಿ ಕೀಟಗಳು ಕೂಡ ಮನೆಯೊಳಗಡೆ ಸುಳಿಯಲ್ಲ ಅಂತ ಹೇಳ್ತಾರೆ ಅಷ್ಟೊಂದು ಆರೋಗ್ಯಕರವಾದಂಥ ಒಂದು ಈ ಪಚ್ಚೆ ಕರ್ಪೂರ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಇದನ್ನ ತಗೊಂಬಂದು ಉಪಯೋಗಿಸ್ಬೋದು ಬೀರುವಿನ ಒಳಗಡೆ ಕೂಡ ಇದನ್ನ ಇಟ್ಟರೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಒಂದು ತಾಮ್ರದ ಚಿಕ್ಕದಾದಂಥ ಒಂದು ಗಿಂಡಿ ಏನು ಬರುತ್ತೆ ತಾಮ್ರದ ಚೆಂಬು ಅದರಲ್ಲಿ ನೀರನ್ನು ಹಾಕ್ಬಿಟ್ಟು ಅದರೊಳಗೆ ಅರ್ಶಿನ ಕುಂಕುಮ ಪಚ್ಚೆ ಕರ್ಪೂರ ಹಾಕಿ ದೇವರ ಮನೆ ಅಥವಾ ದೇವರ ಒಂದು ಗೂಡಲ್ಲಿ ಇದನ್ನು ನಾವು ಇಡ್ತಾ ಬಂದರೆ ಮನೆಯಲ್ಲಿ ಶಾಂತಿ ಮನಃಶಾಂತಿ ನೆಲೆಸುತ್ತೆ ಜಗಳ ಕದನಗಳಾಗೋದು ಮನಸ್ತಾಪಗಳಾಗೋದು ತಪ್ಪುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಒಂದು ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿನ ತಂದು ಕೊಡುತ್ತೆ ಈ ಒಂದು ಪಚ್ಚೆ ಕರ್ಪೂರದ ಪ್ರಯೋಗವನ್ನು ಮಾಡಿಕೊಳ್ಳಿ ಇದನ್ನು ನಿಮ್ಮ ಆರೋಗ್ಯ ಸಂಬಂಧ ಪಟ್ಟಂತಹ ಒಂದು ವಿಷಯಗಳಿಗೂ ಕೂಡ ಬಳಸಿ ಇದರ ನೀರನ್ನ ಸ್ವೀಕರಿಸಿ ಬಹಳ ಒಳ್ಳೆಯದು ದೇವಾಲಯಗಳಲ್ಲಿ ತೀರ್ಥದಲ್ಲೂ ಕೂಡ ಈ ಪಚ್ಚೆ ಕರ್ಪೂರನ ಬಳಸಿರ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಪಚ್ಚೆ ಕರ್ಪೂರ ಬಹಳ ಆರೋಗ್ಯಕರವಾದಂಥದ್ದು ಸಿದ್ಧಿಶಾಸ್ತ್ರದಲ್ಲೂ ಕೂಡ ಇದರ ಬಗ್ಗೆ ಒಂದು ಪ್ರಸ್ತಾಪನೆ ಆಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ